गुड मॉर्निंग स्टूडेंट्स फोर्थ सेम अल्ली बरतक्कंतह रीडिंग राइटिंग एंड रिफ्लेक्शन इडी 22A निमगे ईगागले थर्ड सब टॉपिक अल्ली रीडिंग फॉर चेंज इदरल्ली बरतक्कंतह इन्नोंदु सब टॉपिक यादप्प अंद्रे थर्ड वन एजुकेशन पर्स्पेक्टिव अंत बरतदे पॉलिसीस इरबहुदु डॉक्यूमेंट्स इरबहुदु जर्नल्स गळ बग्गे इदे ಇದೇನಪ್ಪ ಅಂದರೆ ಒಂದು ಶಿಕ್ಷಣದಲ್ಲಿಯ ಒಂದು ದೃಷ್ಟಿಕೋನದ ವೃತ್ತಿಪರ ಒಂದು ತೀರ್ಪುಗಾರರ ಜರ್ನಲ್ ಆಗಿದೆ. ಸೊ ನಾವು ಜರ್ನಲ್ಗಳನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಒಂದು ಶಿಕ್ಷಣದಲ್ಲೂ ಸಹ ನೀವು ಪಿ ಯು ಒಳಗೆ ಹೋಗಿ ಡಿಗ್ರಿ ಒಳಗೆ ಹೋಗಿ ಇದೇನು ಮಾಡ್ತಪ್ಪ ಅಂದರೆ ಒಂದು ಶೈಕ್ಷಣಿಕ ವಿಷಯಗಳ ಕುರಿತು ಹಿಂದಿನ ಒಂದು ಪ್ರಕಟಿಸಿದ ಲೇಖನಗಳನ್ನು ಸಲ್ಲಿಸತ್ತೆ. ಹೌದಾ? ನಾವೇನಾದರೂ ಬರೆದಿಟ್ಟಿರ್ತೀವಿ, ಹೌದಾ? ಸೊ ನಮ್ಮ ಸೈನ್ಸಲ್ಲಿ ಏನಾಗುತ್ತಪ್ಪ ಅಂದರೆ ನಮ್ಮ ಜರ್ನಲ್ಸ್ಗಳನ್ನು ಆಲ್ಮೋಸ್ಟ್ ಆಗಿ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಒಂದು ವಿಷಯವನ್ನು ಏನು ಮಾಡ್ತೀವಿ ಅದರಲ್ಲೆಲ್ಲ ಬರೆದಿಟ್ಕೊಂಡು ಏನು ಮಾಡ್ತೀವಿ ನಾವು ಜರ್ನಲ್ಸ್ಗಳನ್ನು ಅಂತ ಹೇಳ್ತೀವಿ. ಸೊ ನಾವು ಹಿಂದಿನದ್ದೆಲ್ಲ ಬರೆದುಕೊಂಡು ನಾವು ಮುಂದೆ ಏನು ಮಾಡ್ಬೋದು, ಒಂದು ಎಕ್ಸಾಮ್ ಟೈಮಲ್ಲಿ ಏನೋ ಇಂಪಾರ್ಟೆನ್ಸ್ ಇರುವಂತಹ ಒಂದು ಪ್ರಾಕ್ಟಿಕಲಲ್ಲಿ ಇರುವಂತಹ ಎಲ್ಲ ಒಂದು ವಿಷಯಗಳನ್ನು ನಾವೇನು ಮಾಡ್ತೀವಿ ಒಂದು ಜರ್ನಲ್ ಬುಕ್ಸ್ ಅಂತ ಹೇಳ್ತೀವಿ. ಅದರಲ್ಲೂ ಸಹ ನಮ್ಮ ಶಿಕ್ಷಣದಲ್ಲಿ ಅಂದಾಗ ಅದರಲ್ಲಿ ನಾವು ಯೂಸ್ ಮಾಡ್ತೀವಿ. ನಮ್ಮ ಪಾಠದಲ್ಲೇ ಬರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಎಲ್ಲವುಗಳನ್ನು ಒಂದು ಜರ್ನಲ್ಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಹಾಗೆ ಮತ್ತೆ ಏನು ಸೈದ್ಧಾಂತಿಕ ಮತ್ತು ಒಂದು ಪ್ರಾಯೋಗಿಕವಾಗಿ ಏನು ಮಾಡುತ್ತಪ್ಪ ಅಂದರೆ ಎರಡು ರೀತಿಯ ಒಂದು ಅಡ್ಡ ಶಿಸ್ತಿನ ಒಂದು ಆಸಕ್ತಿಯನ್ನು ಪ್ರತಿನಿಧಿಸಲು ಜರ್ನಲ್ ಆಗಿದೆ ಅಂತ ಹೇಳ್ತೀವಿ. ಹೌದಾ? ಈ ಜರ್ನಲ್ಗಳ ಅಂತಾಗ ನಾನು ಹೇಳಿದೆ, ನೀವು ಏನು ಮಾಡ್ತೀವಿ, ನೀವು ಸಹ ಒಂದು ಪಿ ಯು ಸಿಯಲ್ಲಾಗಲಿ ಡಿಗ್ರಿಗಳಲ್ಲಾಗಲಿ ಅನ್ನೋ ಒಂದು ವಿಷಯಗಳನ್ನು ಏನು ಮಾಡ್ತೀವಿ ಅದರಲ್ಲಿ ಬರೆದಿಟ್ಟುಕೊಂಡು ಏನು ಮಾಡ್ತೀವಿ ಪುನಃ ನೀವು ಅದನ್ನು ಮತ್ತೆ ತಿರುಗಿ ಓದಬಹುದು ಅಂತ ಹೇಳ್ತೀವಿ. ಹೌದಾ? ಹಾಗೆ ಇದೇನಪ್ಪ ಅಂದರೆ ಡಾಕ್ಯುಮೆಂಟ್ಸ್ಗಳನ್ನು ಹೇಳ್ತೀವಿ. ಸೊ ಈ ಡಾಕ್ಯುಮೆಂಟ್ಸ್ಗಳನ್ನು ಸಹ ಏನು ಮಾಡ್ತೀವಿ ಮನೆಯಲ್ಲಿ ಇರ್ಬೋದು, ಕಾಲೇಜುಗಳಲ್ಲಿ ಏನು ಮಾಡ್ತೀವಿ ಒಂದು ವಿಷಯಗಳಲ್ಲಿ ಏನು ಮಾಡ್ತೀವಿ ಅವುಗಳದ್ದೇ ಆದ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನಾವು ಬರೆದಿಟ್ಟುಕೊಂಡು ಏನು ಮಾಡ್ತೀವಿ ಶೇಖರಣೆಯನ್ನು ಮಾಡ್ತೀವಿ. ಸೊ ನಮಗೆ ಬೇಕಾದಾಗ ಯಾವ ರೀತಿಯ ಡಾಕ್ಯುಮೆಂಟ್ಸ್ ಅಂತ ನೀವು ಹೇಳ್ಬೋದು, ಯಾವ ರೀತಿಯಾಗಿ ಒಂದು ಜೀವನ ಚರಿತ್ರೆದೇ ಇರ್ಬೋದು, ಕೇಸ್ ಸ್ಟಡಿಗಳೇ ಇರ್ಬೋದು, ಪಠ್ಯಕ್ರಮ ವಿಶ್ಲೇಷಣೆಗಳೇ ಇರ್ಬೋದು, ಮತ್ತು ವಿಮರ್ಶನ ನೀತಿಯ ಅಧ್ಯಯನಗಳೇ ಇರ್ಬೋದು, ಒಂದು ಸಾಮಾಜಿಕ ಮತ್ತು ಏನಪ್ಪ ಅಂದರೆ ಒಂದು ಶೈಕ್ಷಣಿಕ ವಿಮರ್ಶೆ ಒಂದು ವಿದ್ಯಮಾನ ಶಾಸ್ತ್ರಗಳಲ್ಲಿ ಏನು ಮಾಡ್ಬೋದು ಇವುಗಳನ್ನು ಏನು ಮಾಡ್ತೀವಿ ನಾವು ಡಾಕ್ಯುಮೆಂಟ್ಗಳಾಗಿ ರೆಡಿ ಮಾಡಿ ಏನು ಮಾಡಿ ಇಟ್ಕೊಳ್ತೀವಿ. ಇವುಗಳನ್ನೇನು ಶಾಲಾ ಕಾಲೇಜುಗಳಲ್ಲೂ ಸಹ ನಾವು ಈ ರೀತಿಯಾಗಿ ಒಂದು ಡಾಕ್ಯುಮೆಂಟರಿಗಳನ್ನು ನಾವು ಇಟ್ಕೊಳ್ಳುವ ಒಂದು ಆಗಿದೆ ಅಂತ ಹೇಳ್ತೀವಿ, ಡಾಕ್ಯುಮೆಂಟ್ಸ್ಗಳನ್ನು ಅಂತ ಹೇಳ್ಬೋದು. ಹಾಗೆ ಪಾಲಿಸೀಸ್ ಅಂತ ಹೇಳ್ಬೋದು. ಸೊ ಪಾಲಿಸೀಸ್ ಅಂದರೆ ನೀವೇನು ಮತ್ತು ವಿಮೆ ಅಂತ ಹೇಳ್ಬೋದು, ಪಾಲಿಸಿ ಅಂತ ಹೇಳ್ಬೋದು. ನಾವು ಪಾಲಿಸಿಗಳನ್ನು ಸಹ ನಾವೇನು ಮಾಡ್ತೀವಿ ನಾವು ನೀವು ನೋಡ್ಬೋದು ಪಾಲಿಸೀಸ್ಗಳನ್ನು ಮಾಡಿಸ್ಬೋದು, ನಮ್ಮ ಮುಂದೆ ಏನಾದರೂ ಯೂಸ್ ಆಗುತ್ತೆ ಅನ್ನೋದು. ಸೊ ಇದು ಸಹ ಒಂದು ಎಜುಕೇಷ್ನಲ್ಲೂ ಸಹ ಏನಾಗುತ್ತೆ ಒಂದು ಪಾಲಿಸೀಸ್ ಆದಂತಹ ಒಂದು ಶಿಕ್ಷಣದಲ್ಲಿಯೂ ಸಹ ಏನು ಒಂದು ನಾವು ಪಾಲಿಸೀಸ್ಗಳನ್ನು ನೋಡ್ತೀವಿ ಅಂತ ಹೇಳ್ತೀವಿ. ಹೌದಾ? ಸೊ ಪಾಲಿಸೀಸ್ಗಳನ್ನು ಸಹ ನಾವೇನು ಮಾಡ್ತೀವಿ ಇವುಗಳೇನಾದ್ರು ಪಾಲಿಸಿ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಜರ್ನಲ್ಸ್ಗಳನ್ನು ಇವು ಎಲ್ಲ ಏನಪ್ಪ ಅಂದರೆ ಒಂದು ಶಿಕ್ಷಣದಲ್ಲಿಯೂ ಸಹ ಒಂದು ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹ ಇದೆ ಏನಾಗತ್ತಪ್ಪ ಅಂದರೆ ಒಂದು ಮುಖ್ಯವಾಗಿ ಅಳವಡಿಸ್ಕೊಳ್ಬೇಕಾಗತ್ತೆ ಇವು ಮೂರುಗಳನ್ನು ಅಂತಲೂ ನಾವು ಹೇಳ್ತೀವಿ. ಹಾಗೆ ಇದರಲ್ಲಿ ನಾಲ್ಕನೆಯದು ಬರುತ್ತೆ, ಯಾವುದು? ರೀಡಿಂಗ್ ಆಫ್ ಜನರಲ್ ಬುಕ್ಸ್ ಆ್ಯಂಡ್ ನ್ಯೂಸ್ ಪೇಪರ್ ಅಂತ ಬರುತ್ತೆ. ಸೊ ಏನು ಯಾವ ರೀತಿಯಾಗಿ ಪುಸ್ತಕಗಳನ್ನು ಓದುವುದು ಏನಪ್ಪ ಅಂದರೆ ಒಂದು ನಕಾರಾತ್ಮಕ ಆಲೋಚನೆಯನ್ನು ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ, ನಮ್ಮ ಒತ್ತಡವನ್ನು ಕಡಿಮೆ ಮಾಡುವುದು ಒಂದು ಪುಸ್ತಕ ನ್ಯೂಸ್ ಪೇಪರ್ ಅಂತ ಹೇಳ್ತೀವಿ. ಓದುವಿಕೆ ಏನಪ್ಪ ಅಂದರೆ ಓದುಗಾರರಿಗೆ ಒಂದು ಆಶಾವಾದವನ್ನು ಬೆಳೆಸತ್ತೆ, ಸಕಾರಾತ್ಮಕ ಮನೋಭಾವನೆಯನ್ನು ಬೆಳೆಸತ್ತೆ, ಸಹಾಯ ಮಾಡುತ್ತೆ. ಪುಸ್ತಕಗಳು ಏನು ಮಾಡ್ತೈತಿ ಮನಸ್ಸನ್ನು ಸಹಾಯನ ಒಂದು ಸಕಾರಾತ್ಮಕ ಒಂದು ಪಾಸಿಟಿವಿಟಿಯನ್ನು ಕೊಡುತ್ತೆ. ಪುಸ್ತಕ ಓದುವುದು ಒಂದೇನಪ್ಪ ಅಂದರೆ ಆರೋಗ್ಯಕ್ಕೆ ಒಂದು ಪ್ರಯೋಜನವಾದ ಒಂದು ಕೊಡುಗೆಯನ್ನು ನೀಡುತ್ತೆ. ಪತ್ರಿಕೆಗಳ ಮಾಹಿತಿ ನೋಡಿರ್ಬೋದು ಒಂದು ಸಾಮಾನ್ಯ ಜ್ಞಾನವನ್ನು ನೀಡುತ್ತೆ. ಹೌದಾ? ಪತ್ರಿಕೆಗಳು ಏನು ಮಾಡ್ತಾವೆ ಅಂದರೆ ಒಂದು ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ನಾವು ಮನೆಯಲ್ಲೇ ಪತ್ರಿಕೆಗಳನ್ನು ಓದೋದ್ರಿಂದ ಏನು ಮಾಡ್ತೇವೆ ಅಲ್ಲೇ ಕೂತಲ್ಲಿ ಒಂದು ಕ್ರೀಡೆ ಆಗಿರ್ಬೋದು, ಆಟಗಳಿರ್ಬೋದು, ಮನೋರಂಜನೆ ಇರ್ಬೋದು, ವ್ಯಾಪಾರ ಆಗಿರ್ಬೋದು, ವಾಣಿಜ್ಯದ ಬಗ್ಗೆ ಎಲ್ಲ ಒಂದು ಸುದ್ದಿಗಳನ್ನು ನೀಡುವುದು ಒಂದು ಪತ್ರಿಕೆ ಅಂತ ಹೇಳ್ತೀವಿ. ಪತ್ರಿಕೆ ಓದುವುದು ಒಂದು ಉತ್ತಮ ಅಭ್ಯಾಸವನ್ನು ಮೂಡಿಸುತ್ತೆ, ಇದು ಈಗಾಗಲೇ ಒಂದು ಆಧುನಿಕ ಜಾಗದ ಜೀವನದ ಒಂದು ಭಾಗವಾಗಿದೆ ಅಂತ ಹೇಳ್ತೀವಿ. ಹೌದಾ? ವೃತ್ತಪತ್ರಿಕೆ ಓದುವುದು ಒಂದು ಉತ್ತಮ ಅಭ್ಯಾಸವಾಗಿದೆ, ಇದು ಸಹ ಏನಪ್ಪ ಒಂದು ಶೈಕ್ಷಣಿಕ ಮೌಲ್ಯ ಉತ್ತಮ ಅರ್ಥವನ್ನು ಸಹ ಇಲ್ಲಿ ನೀಡುತ್ತೆ. ಇದೇನು ಮಾಡುತ್ತಪ್ಪ ಒಂದು ರಾಜಕೀಯ ಆರ್ಥಿಕತೆ ಮನೋರಂಜನೆ ಇಲ್ಲೂ ಸಹ ಏನಪ್ಪ ಒಂದು ಕ್ರೀಡೆ ಇರೋದು ವ್ಯವಹಾರ ಇರೋದು ಉದ್ಯಮ ಇರ್ಬೋದು ಎಲ್ಲ ಒಂದು ಮಾಹಿತಿಯಲ್ಲಿ ಇಲ್ಲೂ ಸಹ
ಹೊಂದಿದೆ ಅಂತ ಹೇಳ್ತೀವಿ. ಈ ಅಭ್ಯಾಸದಿಂದ ಇದೇನಾಗುತ್ತೆ, ಒಂದು ಸಾಮಾನ್ಯ ಮಾಹಿತಿ ಬಗ್ಗೆ ನಮ್ಮ ಜ್ಞಾನವನ್ನು ಸಹ ಇಲ್ಲಿ ಹೆಚ್ಚಿಸುತ್ತೆ, ನಮ್ಮ ಭಾಷಾ ಕೌಶಲ್ಯವನ್ನು ಹೆಚ್ಚಿಸುತ್ತೆ, ಶಬ್ದಕೋಶವನ್ನು ಸುಧಾರಿಸುತ್ತೆ. ಯಾರೇ ಕನ್ನಡ ಓದಕ್ಕೆ ಬರಲ್ಲ ಅಂದಾಗ ದಿನ ಏನು ಮಾಡಬೇಕು, ನಾವು ನ್ಯೂಸ್ ಪೇಪರ್ಗಳನ್ನು ಓದಬೇಕಾಗತ್ತೆ ಅಂದಾಗ ಏನಾಗುತ್ತೆ, ಕನ್ನಡವನ್ನು ಸ್ಪಷ್ಟವಾಗಿ ನಾವು ಓದಲಿಕ್ಕೆ ಸಾಧ್ಯ. ಬೆಳಗ್ಗೆ ನಾವು ಪತ್ರಿಕೆಯನ್ನು ಹಿಡಿದು ನಮ್ಮ ಏನು ಮಾಡಿದೆ, ದಿನದ ಏನಾದರೂ ಒಂದಿನ ಪೇಪರ್ ಓದಿಲ್ಲಪ್ಪ ಅಂತ ಇವತ್ತೇನೋ ನಾವು ಏನೋ ಒಂದು ಕಳ್ಕೊಂಡಿವಿ ಅನ್ಸುತ್ತೆ. ಸೊ ನಾವೇನು ಮಾಡಬೇಕಾಗುತ್ತೆ, ದಿನಾ ಒಂದು ಓದುವ ಒಂದು ಹವ್ಯಾಸವನ್ನು ಹವ್ಯಾಸವನ್ನು ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತೀವಿ. ಹೌದಾ, ಇದರಿಂದ ಯಾವ ರೀತಿಯಾದ ಪ್ರಯೋಜನಗಳಿರ್ಬೋದು, ಪತ್ರಿಕೆಗಳೇನು ಮಾಡ್ತಾವೆ ಅಂದರೆ ಎಲ್ಲವನ್ನು ಪ್ರಪಂಚದ ಎಲ್ಲವನ್ನು ಸುದ್ದಿಯನ್ನು ಸಹ ಒಯ್ಯೋದು ನಾವು ನೋಡ್ಕೋತೀವಿ. ಪತ್ರಿಕೆಗಳ ಮುಖಾಂತರ ಸಾಮಾನ್ಯ ಜ್ಞಾನವನ್ನು ಪಡ್ಕೊಳ್ತೀವಿ. ನಾವು ಪತ್ರಿಕೆಗಳ ದಿನ ಓದೋದ್ರಿಂದ ಏನು ಮಾಡ್ತೀವಿ, ಪರೀಕ್ಷೆಗಳಲ್ಲೂ ಸಹ ಏನಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಸಹ ಏನಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಪತ್ರಿಕೆಗಳು ಏನು ಮಾಡ್ತವೆ ಬಗ್ಗೆ ಏನು, ಪತ್ರಿಕೆಗಳು ಓದುವುದು ಒಂದು ಉತ್ತಮವಾದ ಅಭ್ಯಾಸವನ್ನು ನಾವು ಮಾಡ್ತೀವಿ, ಇದಾಗಲೇ ಆಧುನಿಕ ಜೀವನದ ಒಂದು ಭಾಗ್ಯವಾಗಿದೆ ಅಂತ ಹೇಳ್ತೀವಿ. ಹೌದಾ, ಪತ್ರಿಕೆಗಳು ಏನು ಮಾಡುತ್ತೆ, ದೇಶದ ಒಂದು ಆರ್ಥಿಕ ಪರಿಸ್ಥಿತಿ, ಕ್ರೀಡೆ ಆಗಿರ್ಬೋದು ಅಥವಾ ಮನೋರಂಜನೆ ಇರ್ಬೋದು, ಆಟಗಳು, ಇವು ಎಲ್ಲ ಬಗ್ಗೆ ಸುದ್ದಿ ಒಂದು ಪತ್ರಿಕೆಯಿಂದ ನೀಡುತ್ತೆ. ಪತ್ರಿಕೆ ಏನು ಮಾಡುತ್ತೆ, ಉತ್ತಮವಾದ ಒಂದು ಮಾಹಿತಿ ಸಿಗುತ್ತೆ. ವಿಶ್ವದ ಪ್ರಸ್ತುತ ಘಟನೆಗಳನ್ನು ಸಂಬಂಧಿಸಿದ ಪ್ರತಿಯೊಂದು ಚರ್ಚೆಯಲ್ಲೂ ಭಾಗವಹಿಸಿ ಇದು ನಿಮ್ಮನ್ನು ಶಕ್ತಗೊಳಿಸುತ್ತೆ. ಪತ್ರಿಕೆಗಳನ್ನು ಓದುವುದು ಸಾಮಾನ್ಯವಾಗಿ ನಿಮ್ಮ ಜ್ಞಾನವನ್ನು ಸುಧಾರಿಸುತ್ತೆ ಅಂತ ಹೇಳ್ತೀವಿ. ಹೌದಾ, ಮತ್ತು ಪತ್ರಿಕೆಗಳ ಮೂಲಕ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಸಹ ನಾವೇನು ಮಾಡ್ತೀವಿ, ಒಂದು ಆಲೋಚನೆ, ಸ್ಪಷ್ಟವಾದ ಆಲೋಚನೆ ಮತ್ತು ತಿಳುವಳಿಕೆ ಒಂದು ಪತ್ರಿಕೆ ಮುಖಾಂತರ ನಾವು ಅದನ್ನು ತಿಳಿದುಕೊಳ್ತೀವಿ ಅಂತ ಹೇಳ್ತೀವಿ. ಹೌದು, ಇದು ಶಿಕ್ಷಕರಿಗೆ ಅನುಕೂಲ, ಜೀವನಕ್ಕೆ ಒಂದು ಹೊಸ ದಾರಿಯನ್ನು ನೀಡುತ್ತೆ ಪತ್ರಿಕೆ ಅಂತ ಹೇಳ್ಬೋದು. ಅದಾ, ಓದುವುದು ಏನು ಮಾಡುತ್ತೆ, ನಾವು ಓದೋದ್ರಿಂದ ಏನಕ್ಕೆ ಚುರುಕುಗೊಳಿಸುತ್ತೆ, ಓದುವಿಕೆಯಿಂದ ಸೃಜನಶೀಲತೆ ಹೆಚ್ಚಾಗತ್ತೆ. ಹೌದು, ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ಪತ್ರಿಕೆ ಎಲ್ಲರಿಗೂ ಸಹ ಏನಾಗತ್ತಪ್ಪ ಅಂದರೆ, ಒಂದು ಪತ್ರಿಕೆ ಶಿಕ್ಷಕರಿಗೂ ಸಹ ಅನೇಕ ಅನುಕೂಲಗಳನ್ನು ಕೊಟ್ಟಿದೆ. ಸುದ್ದಿ ಪ್ರತಿದಿನ ಅಭಿವೃದ್ಧಿಗೊಳ್ಳುತ್ತದೆ ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಮನಸ್ಸನ್ನು ಏನು ಮಾಡಿದೆ, ನಿಜವಾಗಿಯೂ ಒಂದು ಸಕಾರಾತ್ಮಕವಾಗಿ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತೆ. ಸುದ್ದಿಯನ್ನು ಬಳಸ್ಬೋದು. ನಾವು ತರಗತಿ ಕೋಣೆಯಲ್ಲಿ ಪ್ರತಿನಿತ್ಯ ಪತ್ರಿಕೆ ಓದುವ ಮೂಲಕ ಏನು ಮಾಡಬೇಕೆ, ಶಿಕ್ಷಕನ್ನ ನಾವೇನು ಮಾಡಬೇಕು, ಒಂದು ಪ್ಲೇಯರ್ ಆಯ್ತಪ್ಪ ಅಂತ ಅಂದರೆ ಅವತ್ತೊಂದಿನ ಏನು ಮಾಡೋದು, ಹೆಡ್ಲೈನ್ಸ್ಗಳನ್ನು ನಾವು ಅಟ್ಲೀಸ್ಟ್ ಮಕ್ಕಳಿಗೆ ಹೇಳ್ಬೇಕು. ಎಲ್ಲರ ಮಕ್ಕಳು ಪೇಪರ್ ಓದ್ತಾರೆ ಅಂತ ಗೊತ್ತಿಲ್ಲ. ಹೌದಾ, ಸೊ ನಾವೇನು ಮಾಡ್ತೀವಿ, ನೀವು ನೋಡ್ಬೋದು ಹೈಸ್ಕೂಲಲ್ಲಿ ಪ್ರೈಮರಿಯಲ್ಲೆಲ್ಲ ಏನು ಮಾಡ್ತೀವಿ, ಹೆಡ್ಲೈನ್ಸ್ಗಳನ್ನಾದರೂ ಅಟ್ಲೀಸ್ಟ್ ನಾವೇನು ಮಾಡ್ತೀವಿ, ಓದಿಸ್ತೀವಿ. ಅದನ್ನು ಏನು ಮಾಡ್ತಿದ್ದೀವಿ, ಅಟ್ಲೀಸ್ಟ್ ನಾವು ಹೆಡ್ಲೈನ್ಸ್ಗಳನ್ನು ನೋಡಿದಾಗ ಏನಾಗುತ್ತೆ, ಒಂದು ಅವ್ರು ತೀರೋ ಒಂದು ಹೊಸ ಜ್ಞಾನವನ್ನು ಇವತ್ತು ಈ ರೀತಿ ಆಗ್ತದೆ ಅನ್ನೋದನ್ನು ಸಹ ನಾವೇನು ಗೊತ್ತಾಗತ್ತೆ ಅಂತ ಹೇಳ್ತೀವಿ. ಸೊ ಪತ್ರಿಕೆಗಳಲ್ಲೂ ಸಹ ನಾವು ಮನೆಯಲ್ಲೇ ಕೂತು ಇದನ್ನ ಜಗತ್ತಲ್ಲೇ ಆಗಿರುವಂತಹ ಎಲ್ಲ ವಿಷಯವನ್ನು, ಸಾಮಾನ್ಯವಾದ ಎಲ್ಲ ಒಂದು ಪಾಸಿಟಿವ್ ಎಲ್ಲ ಒಂದು ಪತ್ರಿಕೆಗಳಿಂದ ನಾವು ತಿಳ್ಕೊಳ್ತೀವಿ ಅಂತ ಹೇಳ್ತೀವಿ.